ದಿವ್ಯಾ ಸುರೇಶ್ ಅವರು ಸಿನಿಮಾ ನಟಿ ಆಗಿದ್ದರೂ ಕೂಡ ಜನರಿಗೆ ಚಿರಪರಿಚಿತರಾಗಿದ್ದು ಮಾತ್ರ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಸದ್ಯ ಇದೀಗ ಬಿಗ್ ಬಾಸ್ ಸ್ಪರ್ಧಿ ದಿವ್ಯಾ ಸುರೇಶ್ ಅವರ ಲವ್ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಜೋರಾಗಿ ಹರಿದಾಡುತ್ತಿದ್ದು ಬಿಗ್ ಬಾಸ್ ಅಭಿಮಾನಿಗಳಲ್ಲಂತೂ ಹೊಸ ಬಗೆಯ ಕೌತುಕ ಉಂಟಾಗಿದೆ ಅಂತಲೇ ಹೇಳಬಹುದು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದ ದಿವ್ಯಾ ಸುರೇಶ್ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಮಿಸ್ ಸೌತ್ ಬೆಂಗಳೂರು ಪಟ್ಟವನ್ನು ಹೊತ್ತುಕೊಂಡಿದ್ದರು ಇದೇ ವರ್ಷ ತೆರೆ ನರೇಂದ್ರ ನರೇಂದ್ರಬಾಬು ನಿರ್ದೇಶನದ ಹಿಲ್ಟನ್ ಹೌಸ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಇನ್ನಿತರ ಸಿನಿಮಾ ಹಾಗೂ ಕನ್ನಡದ ಕೆಲವೊಂದು ಸೀರಿಯಲ್ಗಳಲ್ಲಿ ನಟನೆ ಮಾಡಿದ್ದಾರೆ ಇನ್ನು ದಿವ್ಯಾ ಸುರೇಶ್ ಅವರು ನಟಿಸಿದ ಡಿಗ್ರಿ ಕಾಲೇಜ್ ಎಂಬ ತೆಲುಗು ಚಿತ್ರ ದೊಡ್ಡ ಸಂಚಲವನ್ನೇ ಸೃಷ್ಟಿ ಮಾಡಿತ್ತು ಈ ಚಿತ್ರದಲ್ಲಿ ದಿವ್ಯಾ ಸುರೇಶ್ ಅವರು ತುಂಬ ಬೋಲ್ಡ್ ಆಗಿ ಕಾಣಿಸಿಕೊಂಡಿದ್ದರು ಇನ್ನು ಬಿಗ್ ಬಾಸ್ ವರ್ಧಿ ಮಂಜು ಪಾವಗಡ ಅವರು ದಿವ್ಯಾ ಸುರೇಶ್ ಅವರ ಹಿಂದೆ ಬಿದ್ದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಅಲ್ಲದೆ ಅಭಿಮಾನಿಗಳಿಗೆ ಮನೋರಂಜನೆ ನೀಡುತ್ತಿದ್ದಾರೆ ಇವರಿಬ್ಬರು ಒಬ್ಬರಿಗೊಬ್ಬರು ತಮಾಷೆಗಳನ್ನು ಮಾಡುತ್ತಾ ಇತರರ ಮುಖದಲ್ಲಿಯೂ ಕೂಡ ನಗು ತರಿಸುತ್ತಿದ್ದಾರೆ ಇನ್ನು ಮಂಜು ಪಾವಗಡ ಅವರು ದಿವ್ಯಾ ಸುರೇಶ್ ಅವರ ಬಾಯ್ ಫ್ರೆಂಡ್ ಆಗಿರಬಹುದೇನೋ ಎಂದು ಕೆಲವರು ಅನುಮಾನಿಸಿದ್ದಾರೆ ಆದರೆ ದಿವ್ಯಾ ಸುರೇಶ್ ಅವರ ನಿಜ ಜೀವನದ ಬಾಯ್ ಫ್ರೆಂಡ್ ಬೇರೆಯೇ ಇದ್ದಾರೆ ಹೌದು ಅವರು ಬೇರೆ ಯಾರು ಅಲ್ಲ ಕನ್ನಡದ ಮೊದಲ ರ್ಯಾಪರ್ ಸಾಂಗ್ ಹಾಡುಗಾರ ರಾಕೇಶ್ ಅಡಿಗ ಇವರಿಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದಾರೆ ಎಂಬ ಮಾಹಿತಿಯೂ ಇದೆ ರಾಕೇಶ್ ಅವರು ರ್ಯಾಪರ್ ಹೌದು ನಟನೂ ಹೌದು ಜೋಶ್ ಎಂಬ ಕನ್ನಡ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟರು ನಟನೆಗಿಂತ ಹೆಚ್ಚು ತಾನೊಬ್ಬ ರ್ಯಾಪರ್ ಆಗಿ ಖ್ಯಾತಿ ಗಳಿಸಬೇಕು ಎಂದು ಅಂದುಕೊಂಡಿದ್ದ ರಾಕೇಶ್ ರ್ಯಾಪರ್ ಸಾಂಗ್ಗಳನ್ನು ಹಾಡುವುದಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ ಇನ್ನು ದಿವ್ಯಾ ಸುರೇಶ್ ಹಾಗೂ ರಾಕೇಶ್ ಅಡಿಗ ಒಟ್ಟಿಗೆ ಸುತ್ತಾಡುವುದನ್ನು ಕಂಡು ಅಭಿಮಾನಿಗಳು ಇವರಿಬ್ಬರೂ ಪ್ರೀತಿ ಮಾಡುತ್ತಿದ್ದಾರೆ ಎಂದು ಭಾವಿಸಿದ್ದಾರೆ ತನ್ನ ಆಪ್ತ ಗೆಳೆಯನಾದ ಕನ್ನಡದ ನಟ ರಾಕೇಶ್ ಅಡಿಗ ಅವರನ್ನೇ ದಿವ್ಯಾ ಸುರೇಶ್ ಅವರು ಮದುವೆಯಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ